ನನ್ನ ಪ್ರಕಾರ ಇವತ್ತು ಚೆನ್ನಾಗಿ ನಡೀತು. ಇವತ್ತು ನಾನು ಹೇಳೋ ಪ್ರಕಾರ ನೀವು ಕೆಲವರು ಮಾತ್ರ ಎಲ್ಲರೂ ನಾನು ಕಾಂಟ್ಯಾಕ್ಟ್ ಮಾಡಲ್ಲ, ಕೆಲವು ನಾನು ನೋಡಿದಾಗ ಕೆಲವು ತುಂಬಾ ಹೈಲೈಟ್ ಮಾಡ್ತಾ ಇದ್ದೀರಾ. ಈಗ ನೀವು ಇಷ್ಟು ಜನ ಇದ್ದೀರಾ, ನಿಮ್ಮೊಬ್ಬರಿಗೆ ಊಟ ಮಿಸ್ ಆಯ್ತು ಅಂದ್ರೆ ನಿಮ್ಮ ಮುಂದೆ ಮೈಕ್ ಇಟ್ಟರು ಬಾಸ್ ಊಟ ಸಿಕ್ಕಿಲ್ಲ ಅಂತ ಹೇಳಿ ತಿಂದೆ ನಾವು ನಮ್ಮ ಊಟ ಮಾಡಿದೆ ಅಂತ ಹೇಳ್ತಾರೆ. ಆ ಥರ ಹತ್ತವ್ರನ್ನ ಮಾತ್ರ ಹಿಡಿದು ಪಾಯಿಂಟ್ ಔಟ್ ಮಾಡಲು ನಂಗೆ ಕಾಣಿಸುತ್ತೆ. ಬಟ್ ನೀವೇ ನಿಮ್ಮ ಚಾನಲ್ಗಳಲ್ಲೇ ನೋಡಿ ಎಷ್ಟು ಜನ ಊಟ ಮಾಡಿದ್ದಾರೆ, ಎಷ್ಟು ಜನ ಸಂತೋಷ ಪಡಿದ್ದಾರೆ, ಎಷ್ಟು ಜನ ಆಶೀರ್ವಾದ ಮಾಡಿದ್ದಾರೆ, ನಿಮ್ಗೆ ಗೊತ್ತಾಗುತ್ತೆ. ಇದನ್ನೆಲ್ಲ ನಾನು ಅದನ್ನ ಅನಲೈಸ್ ಮಾಡ್ತಾ ಹೋದ್ರೆ ಸಾವಿರ ಹೋಯ್ತು, ಒಂದು ಷಡ್ಯಂತ್ರ ನಡೀತು ಅಂತ ನಾನು ಹೇಳ್ಬೋದು. ಬಟ್ ನಾನು ಹೇಳಕ್ ಹೋಗಲ್ಲ. ಇವ್ರಿಗೇನ್ ರಾಜಕಾರಣ ಅಲ್ಲ, ರಾಜಕೀಯ ಫಂಕ್ಷನ್ ಮಾಡಿ ಮೊದಲೇ ಒಂದು ಊಟ ಹಾಕಿದೀವಿ ಅಷ್ಟೇ. ಓಕೆ, ಸೊ ಜನನೂ ಹಂಗೆ ಬಂದ್ರು ಎಲ್ಲರೂ ಅವ್ರ ರಾಜಕಾರಣ ಅವ್ರ ವೈಯಕ್ತಿಕ ಅವ್ರು ಏನೇನಿದೆ ಯಾವ ಕಡೆ ಬರಲಿದ್ದೆ ರಾಜಕೀಯ ರಾಜಕೀಯವಾಗಿ ಮತ್ತು ಅಂಬಿಷನ್ ಇರೋ ಪ್ರೀತಿಗೋಸ್ಕರ ಬಂದವ್ರೆ. ಅದು ಯಾವತ್ತಿನ ಐ ವುಡ್ ಐ ಡೋಂಟ್ ವಾಂಟ್ ಟು ಪುಟ್ ಅಪ್ ಪೊಲಿಟಿಕಲ್. ಆದರೆ ಇದರಿಂದ ಒಂದಿಷ್ಟು ಜನಕ್ಕೆ ಸಂತೋಷ ಆಗುತ್ತೆ. ಅದು ಇದ್ದಿದ್ದಂಗೆ ಅವ್ರ ಗಿಫ್ಟ್ ಅಂತ ಅಂದ್ರೆ ನೋಡೋಣ. ನಮ್ಮ ಮದುವೆ ಗಿಫ್ಟ್ ಅದು ಅದರಿಂದ ಕೆಲವರು ಸ್ವಲ್ಪ ಸಂತೋಷ ಪಟ್ಟರೆ ಅವ್ರಿಗೆ ಬಿಟ್ಟಿದ್ರು. ಸೊ ಇದನ್ನು ನನ್ನ ಕಡೆಯಿಂದ ಅವ್ರು ಗಿಫ್ಟ್ ಅಂತ ಅಂದ್ರೆ. ಸರ್, ಎಷ್ಟು ಸಾವಿರ ಜನಕ್ಕೆ ನೀವು ಅಡುಗೆ ರೆಡಿ ಮಾಡ್ಕೊಂಡಿದ್ರಿ, ಅದರದೊಂದು ಕೊಟೇಶನ್ ಇದೆ. ನಾನು ನಾನು ಇಷ್ಟೇ ನಾನು ಕೊಟ್ಟಿರೋ ಗಿಫ್ಟ್ ಇಷ್ಟೇ. ನೀವು ಎಷ್ಟು ಜನ ಬರಲಿ ಬಿಡಿ, ನನಗೆ ಮಿನಿಮಮ್ ಅಂತ ಇರಲಿಲ್ಲ, ಮ್ಯಾಕ್ಸಿಮಮ್ ಅಂತ ಇರಲಿಲ್ಲ. ಬಟ್ ಬಂದವ್ರಿಗೆ ಇಲ್ಲ ಅನ್ನಬಾರ್ದು ಅಂತ ಇಷ್ಟೇ ನಾವೆಲ್ಲ ಮಾಡ್ತೇವೆ. ಅಲ್ಲೇನಾದರೂ ಶಾರ್ಟೇಜ್ ಆಗಿ ಏನು ಖಾಲಿ ಆಗ್ತಾ ಇದ್ದು ಬಂತ ಮತ್ತೆ ರೆಡಿ ಮಾಡಿ ಅಂತ ಹೇಳಿ. ಇದು ಬೇಕಾದ್ರೆ ನಾನಿಲ್ಲೇ ಬರ್ತೀನಿ, ನಾನು ಯಾರು ತಗಿಲ್ಲ ಹೋಗಿ ಕೇಟ್ರಸ್ ಇರ್ತಾರೆ ಅವ್ರಿಗೂ ಕೇಳಿ, ಅವ್ರಿಗೂ ಇಷ್ಟ ಇರೋದು. ಏನು ಖಾಲಿ ಆಗ್ತಾ ಬಂದಂಗೆ ಮತ್ತೆ ರೆಡಿ ಮಾಡಿ ಶುರು ಮಾಡಿ ಅಂತ ಹೇಳಿ. ಆದರೆ ಅದಕ್ಕೆ ಅವ್ರಿಗೆ ಅಷ್ಟೊಂದು ಸ್ಪೇಸು ಎಲ್ಲ ಮಾಡ್ತೀವಿ. ಎಲ್ಲಮ್ಮ ಎಲ್ಲ ಕಾಕಿ ಕೊಟ್ಟಲ್ಲ ನೀವೇ ಬಿಡಿದ್ದೀರಾ ಅನ್ನೋ ಕಾಕ ಇದು. ಬಟ್ ಮಕ್ಕಳಿಗೆ ಬಂದು ಮೊದಲೇನು ಬೇಜಾರಾಗಿದ್ದರೆ ಸ್ವಲ್ಪ ಜಲ್ದಿ ಕ್ಲೋಸ್ ಮಾಡಬೇಕಾಗಿತ್ತು, ಯಾಕಂದರೆ ಅಲ್ಲಿ ಬಂದು ಕಿಚನ್ ಏರಿಯಾ ಕೆಲವು ಬಂದು ಮತ್ತು ಅಪಾರ್ಟ್ಮೆಂಟ್ನೆಲ್ಲ ಏರುಪೇರು ಮಾಡಿ ಅಲ್ಲಿ ತುಂಬ ಸುಮಾರು ಊಟ ವೇಸ್ಟ್ ಆಗಿದೆ. ಅದು ನನಗೆ ತುಂಬ ಬೇಜಾರಾಗಿತ್ತು, ಯಾಕಂದರೆ ಪ್ರಪಂಚದಾದ್ಯಂತ ಅಷ್ಟು ಜನ ಹಸ್ಕೊಂಡು ಸಾಯ್ತಾ ಇದ್ದಾರೆ ಸಂದರ್ಭದಲ್ಲಿ ಒಂದು ಊಟನ ಚೆಲ್ಲೋದು ಸರಿಯಲ್ಲ, ತಪ್ಪು ಅಂತ ನಾನು ಭಾವಿಸ್ತೀನಿ.